ಇನ್ನು ಎಸ್ಐಟಿಯಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣನನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಕೆಆರ್ ನಗರದ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಭೀತಿಯನ್ನ ಭವಾನಿ ರೇವಣ್ಣ ಎದುರಿಸ್ತಾ ಇದ್ದಾರೆ. ಶಾಸಕ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ವಕೀಲರು ಆಗಮಿಸಿದ್ದಾರೆ. ಹೊಳೆನರಸೀಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ವಕೀಲರು ಆಗಮಿಸಿದ್ದಾರೆ. ಚೆನ್ನಾಂಬಿಕಾ ನಿವಾಸಕ್ಕೆ 3 ಜನ ಮಹಿಳಾ ವಕೀಲರು ಆಗಮಿಸಿದ್ದಾರೆ. ಎಸ್ಐಟಿ ನೋಟಿಸ್ನಲ್ಲಿ ನೀಡಿದ ಡೆಡ್ ಲೈನ್ ಕೂಡ ಮುಗಿಯೋದಕ್ಕೆ 2 ಗಂಟೆ ಬಾಕಿ ಇದೆ. ಆದರೂ ಕೂಡ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಭವಾನಿ ಪರ ವಕೀಲರು ಆಗಮಿಸಿದಂತ ಹಿನ್ನೆಲೆ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೆರಡು ಗಂಟೆ ಬಾಕಿ ಇರುವಾಗ ಮಹಿಳಾ ವಕೀಲರು ಬಂದಿದ್ದಾರೆ. ಭವಾನಿ ಪರ ವಕೀಲರು ಆಗಮನದ ಹಿನ್ನೆಲೆ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ವಕೀಲರು ಭವಾನಿ ರೇವಣ್ಣ ಪರ ಸಂದೇಶವನ್ನ ತಂದಿರುವಂತಹ ಸಾಧ್ಯತೆ ಇದೆ. ಅಫ್ಕೋರ್ಸ್ ಅವರ ಪರ ವಕೀಲರು ಅಂದಾಗ ಅವರ ಪರ ಏನಾದರೂ ಒಂದು ಸಂದೇಶವನ್ನ ತಂದಿರ್ತಾರೆ. ಭವಾನಿ ವಿಚಾರಣೆ ಸಂಬಂಧ ಎಸ್ಐಟಿ ಜೊತೆ ವಕೀಲರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭವಾನಿ ರೇವಣ್ಣಗೆ ಕೆಆರ್ ನಗರ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ ಇದೆಯಲ್ಲ, ಇದು ಒಂದು ರೀತಿ ಕುತ್ತು ತಂದಿದೆ. ಎಸ್ಐಟಿಯಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣನನ್ನ ಬಂಧಿಸಬಹುದು. ಭವಾನಿ ರೇವಣ್ಣ ಅವರು ಹೊಳೆ ನರಸೀಪುರದ ನಿವಾಸದಲ್ಲಿ ಇಲ್ಲ, ಆದರೆ ಅವರ ಪರ 3 ಜನ ಮಹಿಳಾ ವಕೀಲರು ಬಂದಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಬೆಳಗ್ಗೆಯಿಂದ ಎಸ್ಐಟಿಯ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ ಒಬ್ಬ ಮಹಿಳಾ ಅಧಿಕಾರಿ ಅವರ ಮನೆ ಬಳಿ ವೇಟ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಬೆಳಗ್ಗೆಯಿಂದಲೂ ನೋಡ್ತಾ ಇದ್ದೀರಿ. ಆದರೆ ಭವಾನಿ ರೇವಣ್ಣ ಮಾತ್ರ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ, ಇನ್ನೂ ಕೂಡ ಪತ್ತೆಯಾಗಬೇಕಾಗಿದೆ. ಈಗ ಆಲ್ರೆಡಿ ಅವರ ಪರವಾಗಿ 3 ಮಹಿಳಾ ವಕೀಲರು ಬಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಕೂಡ ಅವರು ಚರ್ಚೆಯನ್ನು ನಡೆಸ್ತಾರೆ. ಸೊ ಏನಾಗುತ್ತೆ ಅನ್ನೋ ಕುತೂಹಲ ಜಾಸ್ತಿ ಇದೆ. ಎಸ್ಐಟಿ ನೋಟಿಸ್ ಅಲ್ಲಿ ನೀಡಿದಂಥ ಡೆಡ್ ಲೈನ್ ಮುಗಿಯೋದಕ್ಕೆ 2 hours 2 ಗಂಟೆಗಳು ಮಾತ್ರ ಬಾಕಿ ಇರೋದು. ಆ 2 ಗಂಟೆ ಟೈಮ್ ಇರುವಲ್ಲಿ ಈಗ ವಕೀಲರು ಬಂದಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಭವಾನಿ ರೇವಣ್ಣ ಅವರ ಪರವಾಗಿ ಏನಾದರೂ ಸಂದೇಶ ತೆಗೆದುಕೊಂಡು ಬಂದಿದ್ದಾರಾ, ಏನಾದರೂ ತಿಳಿಸಿದಾರಾ? ಸೊ ನೋಡಬೇಕು. ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ. ಎಸ್ಐಸಿ ಅಧಿಕಾರಿಗಳ ಜೊತೆಗೆ ವಕೀಲರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇದು ಅವರ ನಿವಾಸಕ್ಕೆ ವಕೀಲರು ಬಂದಂತಹ ದೃಶ್ಯಗಳು.